ಸಖತ್ ವರ್ಕೌಟ್ ಇವತ್ತು. ಇಲ್ಲೋಡ ನಮ್ಮ ಏರಿಯಾ ಹುಡುಗಿರು ಹಣಾಗೋದ್ರು. ಅಣ್ಣ ಓನರ್ ಸಿಕ್ಕಿದ್ದ, ಮನೆ ರೆಂಟು ಕರೆಂಟ್ ಬಿಲ್ಲು ವಾಟರ್ ಬಿಲ್ಲು ಅಂತ ಮೆದ್ಲು ಕೈ ಹಾಕ್ಬಿಟ. ನಾಳೆ ಅಡ್ಜಸ್ಟ್ ಮಾಡ್ತೀನಿ ಬಿಡ. ಏನಾಯ್ತು? ಹಾಯ್ ಸ್ವೀಟ್ ಹಾರ್ಟ್. ಅದಕ್ಕೆ ಖುಷಿ ಪಡ್ಬೇಕು ತಾನೆ. ಏನು ಹುಡುಗಿ ಕಳಿಸಿದಾಳ ಖುಷಿ ಪಡೋಕ್ಕೆ? ನನ್ನ ಸೀನಿಯರ್ ಕಣ, ಅವನು ಹುಡುಗಿ ಥರ ಹಿಂದೆ ಬಿದ್ದಿದ್ದಾನೆ. ಪಕ್ಕ ಗೇ ನನ್ನ ಮಗನೇ ಇರಬೇಕು. ಮೊಟ್ಟೆ ಬೇಯಿಸಿದ್ಯಾನಾ? ಹಲೋ, ಹಾಯ್, ಸಿಗ್ತೀರಾ ಇವತ್ತು? ಹ್ಞೂ, ಬಟ್ ನಾ ಕೇಳಿದ್ದು ಸಾರಿ, ಸ್ನ್ಯಾಪ್ಸ್ ಎಲ್ಲ ಕಳ್ಸೋಕ್ಕಾಗಲ್ಲ. ದಟ್ಸ್ ಓಕೆ, ಬಟ್ ನಾ ಹೇಳಿದ್ನಲ್ಲ ಪರ್ ನೈಟ್ 2000. ಓಕೆ ಓಕೆ, ಸರಿ ನಿಮ್ಮ ಲೊಕೇಶನ್ ಸೆಂಡ್ ಮಾಡಿ, ಐಲ್ ಬಿ ದೇರ್ ಇನ್ 20 minutes. ಈ ಖಾಲಿ ರೋಡ್ಗೂ ನನಗೂ ಯಾವುದೇ ವ್ಯತ್ಯಾಸ ಇಲ್ಲ. ಅದೆಷ್ಟು ಜನ ನನ್ನ ಮೇಲೆ ಹತ್ತಿಳಿದ್ರು ಲೆಕ್ಕನೂ ಇಲ್ಲ. ಹಾಗಾದ್ರೆ ನಾನು ನನ್ನ ಮೇಲ್ ಪ್ರಾಸ್ಟೇಟ್ ಆಗ್ಬಿಟ್ನ? ತಪ್ಪು ಮಾಡ್ತಿದ್ದೀನ ನಾನು? ನೋ, ಪಶ್ಚಾತ್ತಾಪ ಪಡೋ ವಯಸ್ಸು ನಂದಲ್ಲ. ಆ ಪರಿಸ್ಥಿತಿಲೂ ನಾನಿಲ್ಲ. ಬಿಕಾಸ್ ದುಡ್ಡು ಅನ್ನೋದು ತುಂಬ ದೊಡ್ಡ ಪದ. ಚೇತನ್, ಪ್ಲೀಸ್ ಕಮ್, ಹ್ಯಾವ್ ಎ ಸೀಟ್. ಏನು ತಗೋತೀರಿ? ಕಾಫಿ, ಟೀ, ಹಾಲು? ಹಾಟ್ ಡ್ರಿಂಕ್ಸ್ ಏನಿಲ್ವಾ? ಸಾರಿ, ಅಭ್ಯಾಸ ಇಲ್ಲ. ಹ್ಞೂ, ಇಟ್ಸ್ ಓಕೆ. ಮನೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್. ಮತ್ತೆ ಹೇಳಬೇಕು, ಅದು ನಮಗಿವೆಲ್ಲ ತುಂಬ ಹೊಸದು. ಅಭ್ಯಾಸ ಆದರೆ ಎಲ್ಲ ಹಳೇದಾಗ್ಬಿಡೋದು ಬಿಡಿ. ತುಂಬ ರೆಪ್ಯೂಟೆಡ್ ಫ್ಯಾಮಿಲಿ ನಮ್ಮದು, ಪ್ರೆಸ್ಟೀಜು, ಸ್ಟೇಟಸ್ಸು. ಈ ಪ್ರೆಸ್ಟೀಜು ಸ್ಟೇಟಸ್ ಎಲ್ಲ ಡೇ ಟೈಮ್ ಬಿಸ್ನೆಸ್ ಬಿಡಿ. ಕತ್ಲಲ್ಲಿ ಅದು ಯಾವುದು ಕಾಣಿಸಲ್ಲ. ಹ್ಞೂ, ರೂಮಲ್ಲಿ ಸರಿ, ಬೇಗ ಮುಗಿಸ್ಕೊಂಬಿಡೋಣ. ಏನು ಸರ್, ಒಳಗಡೆ ಫ್ಯಾಮಿಲಿ ಇದ್ದಾರೆ? ಆ್ಯಕ್ಚುಲಿ ಅವ್ರಿಗೋಸ್ಕರನೇ ನಿಮ್ಮನ್ನು ಕರೆಸಿದ್ದು. ವಾಟ್, ಹೌ ಕ್ಯಾನ್ ಐ? ಯಾಕೆ ಸಾರಿ,
ನೀವು ಕಾಲ್ ಬಾಯ್ ತಾನೆ? ಅಫ್ಕೋರ್ಸ್ ಐ ಆಮ್ ಎ ಕಾಲ್ ಬಾಯ್, ಬಟ್ ನಾನು ಹುಡುಗಿರ ಜೊತೆ ಮೂವ್ ಮಾಡೋನಲ್ಲ. ನೆಟ್ಟಲ್ಲಿ ಕಾಲ್ ಬಾಯ್ಸ್ ಲಿಸ್ಟಲ್ಲಿ ಸರ್ಚ್ ಮಾಡುವಾಗ ನಿಮ್ಮ ಡೀಟೇಲ್ಸ್ ಸಿಕ್ತು, ಸೊ ಐ ಕಾಲ್ಡ್ ಯು. ಆ್ಯಕ್ಚುಲಿ ನನಗೆ ಕೆಪಾಸಿಟಿ ಇಲ್ಲ, ಸ್ಟಿಲ್ ವಿ ಆರ್ ಒರಿಜಿನ್ಸ್. ಅಟ್ಲೀಸ್ಟ್ ನಿಮ್ಮ ಕಡೆಯಿಂದ ಬಿಕಾಸ್ ಬೈಕ್ ಅನ್ನೋದು ತುಂಬ ದೊಡ್ಡ ಪದ, ಸೊ ಪ್ಲೀಸ್. ಇದೆಂತ ಸಿಚುಯೇಷನ್ ನಂದು, ಇವ್ರ ಜೊತೆ ನಾನು ಕಟ್ಕೊಂಡು ಗಂಡನ ಮುಂದೆನೆ ಇನ್ನೊಬ್ಬನ ಜೊತೆ ಮಲ್ಕೊಳ್ಳೋ ಇಂಥ ಹೆಂಗಸು. ಕಟ್ಕೊಂಡು ಹೆಂಡ್ತಿನ ಇನ್ನೊಬ್ಬನ ಜೊತೆ ಬಿಡ್ತಾನಲ್ಲ, ಇವನಂತ ಗಂಡ. ಬಿಟ್ಟರೆ 2,000 ಹೋಗುತ್ತೆ. ಪ್ಲೀಸ್ ಹತ್ರ ಬರಬೇಡಿ, ನಂಗಿದ್ಯಾವುದೂ ಇಷ್ಟ ಇಲ್ಲ. ಅಂದ್ರೆ ಕರ್ಸಿದ್ ನೀವೇ ತಾನೆ? ಇಲ್ಲ, ನನ್ನ ಹಸ್ಬೆಂಡ್ ಕರೆಸಿದ್ದು. ಅರ್ಥ ಆಗಲಿಲ್ಲ. ಓಪನ್ ಹೌಸ್. ಅವರಿಗೆ ಆ ಸಾಮರ್ಥ್ಯ ಇಲ್ಲ. ನನ್ನ ಅವರ ಮಧ್ಯೆ ಯಾವುದೇ ಫಿಸಿಕಲ್ ರಿಲೇಷನ್ಶಿಪ್ ಇಲ್ಲ. ವಿ ಆರ್ ಸ್ಟಿಲ್ ವರ್ಜಿನ್ಸ್. ಬಟ್ ನಂಗೆ ಯಾವತ್ತೂ ಕೊರತೆ ಅನಿಸಿಲ್ಲ. ಅವ್ರ ಪ್ರೀತಿಲಿ, ಅವ್ರ ಕೇರಿಂಗ್ನಲ್ಲೇ ತುಂಬ ಸಂತೋಷವಾಗಿದ್ದೀನಿ, ಸುಖವಾಗಿದ್ದೀನಿ. ಬಟ್ ಅವ್ರಿಗೆ ಗಿಲ್ಟ್ ಕಾಡ್ತಿದೆ, ಇನ್ಫೀರಿಯಾರಿಟಿ ಜಾಸ್ತಿ ಆಗ್ತಿದೆ. ಎವ್ರಿ ಸೆಕೆಂಡ್ ಸತ್ತು ಸತ್ತು ಬದುಕ್ತಿದ್ದಾರೆ. ಡಿವೋರ್ಸ್ ತಗೋ ಅಂದರು. ಅವರನ್ನು ಬಿಟ್ಟು ಬದುಕೋಕೆ ನನ್ನಿಂದ ಖಂಡಿತ ಸಾಧ್ಯ ಇಲ್ಲ. ಈ ಇನ್ಫೀರಿಯಾರಿಟಿ, ಈ ಗಿಲ್ಟ್ ಫೀಲಿಂಗಿಂದ ಆಚೆ ಬರೋದಕ್ಕೆ ಅವರಿಂದ ಸಾಧ್ಯ ಇಲ್ಲ. ತುಂಬ ಚರ್ಚೆ ಮಾಡಿದ್ಮೇಲೆ ಫೈನಲಿ ನಾನೀಗ ಕಾಂಪ್ರಮೈಸಿಗೆ ಒಪ್ಕೊಂಡೆ. ಹಾಗಂತ ನನ್ನನ್ನು ನಾನು ಕಳ್ಕೊಳ್ಳೋಕ್ಕೂ ನನಗೆ ಇಷ್ಟ ಇಲ್ಲ. ಪ್ಲೀಸ್, ಐ ಆಮ್ ರಿಕ್ವೆಸ್ಟಿಂಗ್ ಯು. ನೋಡೋಕೆ ನನ್ನ ತಮ್ಮನ ಥರ ಇದ್ದೀರಿ, ನಿಮ್ಮ ಅಕ್ಕ ಅಂದ್ಕೊಂಡು ನನ್ನ ವರ್ಜಿನಿಟಿನ ಉಳಿಸ್ಕೊಡಿ ಪ್ಲೀಸ್. ಅಯ್ಯೋ ಕೈಯೆಲ್ಲ ಮುಗಿಬೇಡಿ. ಬಟ್ ನಾವಿಬ್ರು ಇಷ್ಟೊತ್ತು ಜೊತೆಲ್ಲೇ ಇದ್ದು ನಾ ಸುಮ್ಮನೆ ಆಚೆ ಹೋದರೂ ನಿಮ್ಮ ಹಸ್ಬೆಂಡ್ ಏನೋ ತಪ್ಪು ತಿಳ್ಕೊಳ್ಳಲ್ವಾ? ಅವ್ರು ಹಾಗೆ ತಿಳ್ಕೊಳ್ಳೇಬೇಕು. ಆಗಲೇ ಅವ್ರಿಗೂ ನೆಮ್ಮದಿ, ನನಗೂ ನೆಮ್ಮದಿ. ನೆಮ್ಮದಿ ಅನ್ನೋದು ತುಂಬ ದೊಡ್ಡ ಪದ ಅಲ್ವಾ? ನಿಜ. ಆದರೆ ಈ ಥರದ ನೆಮ್ಮದಿ ಹ್ಞೂ
ನಿಜ ನನ್ನ ತಮ್ಮನ ಹಾಗೆ ಕಾಣ್ತೀಯ. ನನ್ನನ್ನು ನಾನು ಗುಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಹೊರಡು. ನೋಡು, ಇಫ್ ಯು ಡೋಂಟ್ ಮೈಂಡ್, ಮುಂದೇನು ನೀನೇ ಬಂದು ಹೋಗೋದಾದರೆ ಹೆಲ್ಪ್ ಆಗುತ್ತೆ. ನನ್ನ ಗಿಲ್ಟ್ ಫೀಲ್ನ ಕಳೆದಿದ್ದಕ್ಕೆ. ಬೇಡ. ಯಾಕೆ? ಐ ಎಂಜಾಯ್ಡ್ ಅ ಲಾಟ್. ಆ್ಯಕ್ಚುಲಿ ಅವ್ರಿಗೋಸ್ಕರನೇ ನಿಮ್ಮನ್ನು ಕರೆಸಿದ್ದೆ. ಸ್ಟಿಲ್ ವಿ ಆರ್ ವರ್ಜನ್ಸ್. ನನ್ನನ್ನು ನಾನು ಉಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಇನ್ನೊಬ್ಬರು ವರ್ಜಿನಿಟಿ ಉಳಿಸ್ಕೊಡೋದು ಕೂಡ ವರ್ಜಿನಿಟಿನೇ. ಮೊದಲನೇ ಸಲ ನಾನು ಕೂಡ ವರ್ಜಿನ್ ಅನಿಸ್ತಿದೆ. Yes, I am virgin.